ಉತ್ತೀರ್ಣವಾದಂಥ ಒಂದು ಜೈನ ಮುನಿಗಳಾಗಲಿ, ಇವ್ರು ನಮ್ಮಲ್ಲಿ ಒಬ್ಬರು ಇದ್ದರು ಸಿದ್ದೇಶ್ವರ ಸ್ವಾಮೀಜಿಯವರು, ಅವರು ಎಂದೂ ಯಾವುದನ್ನು ಅಪೇಕ್ಷೆ ಮಾಡಲಿಲ್ಲ, ಯಾವುದೇ ಸಂಸ್ಥೆಗಳ ಎದುರದು ಜವಾಬ್ದಾರಿ ಇರಲಿಲ್ಲ. ಈ ರೀತಿಯಿಂದ ಅವ್ರಿಗೆ ಇವತ್ತೇನಾಗಿದೆ, ಇವತ್ತು ಇತ್ತಿತ್ತಲಾಗಿ ಒಂದು ರೀತಿ ಒಂದು ಭಯದ ವಾತಾವರಣ ಈ ರಾಜ್ಯದಲ್ಲಿ ನಿರ್ಮಾಣ ಆಗ್ತಾ ಇದೆ. ಇವತ್ತು ನೋಡಿ, ಟೀನ್ ಎಸ್ ಪೂರ್ವದಲ್ಲಿ ನಿನ್ನೆ ಒಬ್ಬ ಹಿಂದೂ ಕಾರ್ಯಕರ್ತನ ಕೊಲೆಯಾಗಿದೆ. ಏನು ಹನುಮ ಜಯಂತಿಯ ಸಲುವಾಗಿ ಈ ಸರ್ಕಾರ ಬಂದ ಮೇಲೆ ಎಲ್ಲೆಲ್ಲೂ ಪಾಕಿಸ್ತಾನ ಧ್ವಜ ಹಾರಾಡ್ತಾ ಇದೆ. ಬೆಳಗಾವಿಯಲ್ಲಿ ಅಲ್ಲ, ಏನು ನೋಡಿ, ಪರಮ ಪೂಜ್ಯ ಜೈನ್ ಮುನಿಗಳ ವಿಚಾರ ಇಟ್ಕೊಂಡು ತಾವು ತಮ್ಮ ರಾಜಕೀಯವಾಗಿ ಮಾತಾಡಬೇಡ. ಅದರ ಬಗ್ಗೆ ಸಿಡಿತಗೊಳಿಸಿ ಬೇರೆ ಸಂದರ್ಭದ ಮಾತಾಡಿ. ಜೈನ್ ಮುನಿಗಳ ಸಾವನ್ಗಳು ಯಾಕೆ ನೀವು ರಾಜಕೀಯ ತಗೊಂಡ್ಬರ್ತೀರಿ? ಅದನ್ನ ಹೇಳಿ, ಯಾರು ಬೇಗ ಬಂದ ಹಚ್ಚಲಿ. ಒಪ್ಪಂದೇ ಆರೋಪ ಅಂದ್ರೆ ಹೆಸರು ಹೇಳ್ತಾ ಇದಾರೆ, ಆ ವಿಚಾರ ಹೇಳಿ. ಹಸನ್ ದಲಾಯ್ ಯಾರು ಬೇಗ ಹೇಳಿ, ಅದು ಆ ಸೀಮಿತ ವಿಷಯ ಸೀಮಿತವಾಗಿ ಹೆಸರು ಮುಚ್ಚಿ ಹಾಕ್ತಾ ಇದಾರೆ ಅಂದ್ರೆ ಉದ್ದೇಶಪೂರ್ವಕವಾಗಿ ಒಂದು ಕೋಮಿನ ಸಂತೃಪ್ತಿಗೊಳಿಸಲಿಕ್ಕೆ ಇಡೀ ವ್ಯವಸ್ಥೆ ಪೊಲೀಸ್ ಇಲಾಖೆಯ ದುರುಪಯೋಗ ಈ ಸರ್ಕಾರ ತಗೋತಾ ಇದೆ. ಈ ಸರ್ಕಾರ ಮೇಲೆ ನಮ್ಗೆ ವಿಶ್ವಾಸ ಇಲ್ಲ. ಇದು CBI ತನಿಖೆ ಕೊಡಬೇಕು, ಸಂಪೂರ್ಣ ತನಿಖೆ ಆಗಬೇಕು. ಯಾರು ಇದ್ರ ತಪ್ಪಿದಸ್ಥರದಾರ, ನಾ ಯಾವುದೇ ಜಾತಿ ಆಧಾರ ಮ್ಯಾಗೆ ಹೇಳೋದಿಲ್ಲ. ನೀವು ಎಲ್ಲೆಲ್ಲಿ ಸಾಧ್ಯದಲ್ಲಿ ಒಂದು ಕೋಮನ ರಕ್ಷಣೆ ಮಾಡುವಂಥದ್ದು ಕೆಲಸ ಬಿಡಿ. ನೀವೇನು ಹೇಳ್ತೀರಿ, ಎಲ್ಲರಿಗೂ ನಾ ನ್ಯಾಯ ಕೊಡ್ತೀವಿ ಅಂತೇಳಿ, ಅವತ್ತು ನ್ಯಾಯ ಕೊಡುವಂಥ ಕೆಲಸ ಇವತ್ತು ಆಗ್ತಾ ಇಲ್ಲ. ನಾನು ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದೀನಿ, ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ, ಸನ್ಮಾನ್ಯ ಮುಖ್ಯಮಂತ್ರಿಗಳು ಸಹ ಇಂಥ ಒಬ್ಬ ದೊಡ್ಡ ಮುನಿಗಳು ಇದಾದಾಗ ಅವರು ಅದರ ಬಗ್ಗೆ ಒಂದು ಸಂತಾಪವನ್ನು ಸೂಚಿಸುವಂಥ ಒಂದು ಸೌಜನ್ಯವನ್ನು ಸರ್ ತೋರಿಸಿಲ್ಲ. ಇದೇ ಒಂದು ಬೇರೆ ಕೋಮಿಗೆ ಆಗಿದ್ರೆ ಇಡೀ ರಾಜ್ಯ ಆದಂತ ಪರಂ ಪೂಜ್ಯ ಜೈನ್ಮುನಿ ಸ್ವಾಮೀಜಿ ಸಾವಿನಲ್ಲಿ ಯಾರಿದ್ದಾರೆ, ಏನಾಗಿದೆ, ತನಿಖೆ ಎಲ್ಲ ಕೇಳಿ. ಮುನಿಗಳಿಗೆ ಪರಂ ಸ್ವಾಮಿ ಜೈನ್ಮುನಿ ಸ್ವಾಮೀಜಿ ಸಾವಿನಲ್ಲಿ ರಾಜ್ಯಕ್ಕೆ ಮಾಡ್ಲಿಕ್ಕೆ ಹೋಗ್ಬೇಡಿ, ಅದು ಸರಿ. ರಕ್ಷಣಾ ಕಾರ್ಯಕರ್ತರಿಗೆ ರಕ್ಷಣೆ ಕೊಡುವಂತ ಕೆಲಸ ಆಗ್ಬೇಕು ಅಂತ ನಾನು ಆಗ್ರಹ ಮಾಡ್ತೇನೆ. ಸರಿ.